प्रिय वीक्षकरे नमस्ते मोन्ने मोन्ने अष्टे आर आर नगर उपचुनाव मुनरत्न सचिव नो कनसिट्कोंडिद्दारे आदरे नकली वोटर ऐडी प्रकरण एल्लरिगे मुळुवागुत्तो अन्नो आतंक अनेकरिगे आरंभवागिदे। नकली वोटर ऐडी प्रकरणवन्न सीबीआईगे वहिसबेकु अंत हेळि केलवरु हाईकोर्ट मोरे होगिद्रु। ई प्रकरणवन्न गंभीरवागि परिगणिसिद हाईकोर्ट ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ। ಹಿರಿಯ ಐಪಿಎಸ್ ಅಧಿಕಾರಿಯನ್ನು ನೇಮಿಸಿ ಡಿಸೆಂಬರ್ 15 ರೊಳಗೆ ಸಂಪೂರ್ಣ ವರದಿಯನ್ನು ಹೈಕೋರ್ಟ್ ಗೆ ನೀಡಬೇಕು ಅಂತ ಆದೇಶ ಮಾಡಿದೆ। ಈ ಪ್ರಕರಣ ಮುನರತ್ನ ಅವರಿಗೆ ಯಾವ ರೀತಿ ಮುಳುವಾಗುತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ। ರಾಜರಾಜೇಶ್ವರಿ ನಗರ ಉಪಚುನಾವಣಾ ಕುರುಕ್ಷೇತ್ರ ಯುದ್ಧದಲ್ಲಿ ಮುನಿರತ್ನ ಜಯಬೇರಿ ಬಾರಿಸಿ ಗೆಲುವಿನ ನಗೆ ಬೀರಿದ್ದಾರೆ। ಅಷ್ಟೇ ಅಲ್ಲ, ಅದಾಗಲೇ ತಾನು ಮಂತ್ರಿಯೂ ಆಗಿಬಿಟ್ಟೆ ಅನ್ನೋ ಖುಷಿಯಲ್ಲಿದ್ದಾರೆ। ಯಾಕಂದ್ರೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಪಕ್ಷಾಂತರಿಗಳಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ। ಅದು ಸಿಎಂ ಯಡಿಯೂರಪ್ಪ ಕೊಟ್ಟಿರುವ ಮಾತು ಕೂಡ ಹೌದು। ಆ ಪ್ರಕಾರ ಮುನಿರತ್ನಗೆ ಸಚಿವ ಸ್ಥಾನ ಗ್ಯಾರಂಟಿ, ಅದು ಈ ಹಿಂದೆ ಡಿಕೆ ಶಿವಕುಮಾರ್ ಇದ್ದ ಇಂಧನ ಖಾತೆಯೇ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ। ಅದನ್ನ ಯಾರೋ ಗುರುಜಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ಅನ್ನೋ ಮಾತು ಕೂಡ ಇದೆ। ಕೊಟ್ಟ ಮಾತಿನಂತೆ ಮುನಿರತ್ನಗೆ ಮಂತ್ರಿ ಪದವಿ ನೀಡಲು ಸಿಎಂ ಯಡಿಯೂರಪ್ಪ ಕೂಡ ರೆಡಿಯಾಗಿದ್ದಾರೆ। ಅದಕ್ಕಾಗಿ ಪಕ್ಷದ ರಾಷ್ಟ್ರೀಯ ನಾಯಕರ ಭೇಟಿಗೆ ಕಾದು ಕುಳಿತಿದ್ದಾರೆ। ಹೀಗಿರುವಾಗಲೇ ರಾಜ್ಯ ಹೈಕೋರ್ಟ್ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ನೀಡಿದೆ। ನಕಲಿ ಮತದಾರ ಚೀಟಿ ಪ್ರಕರಣಕ್ಕೆ ಮತ್ತೆ ಮರು ಜೀವ ನೀಡಿದೆ। ಈ ಪ್ರಕರಣದಲ್ಲಿ ಮುನಿರತ್ನ ನಿರ್ದೋಷಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು। ಉಪ ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ಕೊನೆ ದಿನದ ಹಿಂದಿನ ದಿನ ಆದೇಶ ಹೊರಬಿದ್ದಿತ್ತು। ಅಂದೇ ತಾನು ಚುನಾವಣೆಯನ್ನ ಗೆದ್ದೆ ಎಂದು ಬೀಗಿದ್ದ ಮುನಿರತ್ನ ಇದೀಗ ಮಂತ್ರಿ ಗದ್ದುಗೆಯ ನಿರೀಕ್ಷೆಯಲ್ಲಿದ್ದಾರೆ। ಆದರೆ ಚುನಾವಣೆ ಗೆದ್ದ ಮರುದಿನವೇ ಹೈಕೋರ್ಟ್ ಶಾಕ್ ನೀಡಿದೆ। ನಕಲಿ ಮತದಾರ ಚೀಟಿ ಪ್ರಕರಣದ ತನಿಖೆಯನ್ನ ಮರು ಪರಿಶೀಲನೆ ಮಾಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ। ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರನ್ನ ನೇಮಿಸಿ ತನಿಖೆಯ ಮರು ಪರಿಶೀಲನೆ ನಡೆಸಿ ಡಿಸೆಂಬರ್ 15ರೊಳಗೆ ವರದಿ ಸಲ್ಲಿಸುವಂತೆ ಆದೇಶ ನೀಡಿದೆ। ಇದು ಕುರುಕ್ಷೇತ್ರ ಗೆದ್ದ ಮುನಿರತ್ನರ ಮಂತ್ರಿಗಿರಿ ಇರಲಿ, ಶಾಸಕ ಸ್ಥಾನಕ್ಕೂ ಕಂಟಕವಾಗುವ ಮುನ್ಸೂಚನೆ ನೀಡಿದೆ। ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಆನಂದ್ ಕುಮಾರ್ ಮತ್ತು ಸಂತೋಷ್ ಎಂಬುವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು। ಪ್ರಕರಣವನ್ನ ಜಾಲಹಳ್ಳಿ ಠಾಣಾ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿಲ್ಲ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಲ್ಲ, ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದಿಲ್ಲ ಎಂದು ದೂರುದಾರರು ನ್ಯಾಯಾಲಯದ ಮೊರೆ ಹೋಗಿದ್ದರು। ಈ ಮನವಿಯನ್ನು ಪುರಸ್ಕರಿಸಿದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಎಎಸ್ ಓಕ್ ನೇತೃತ್ವದ ವಿಭಾಗೀಯ ಪೀಠ ಈಗ ಪ್ರಕರಣದ ಮರು ತನಿಖೆಗೆ ಆದೇಶ ನೀಡಿದೆ। ಇದು ಶಾಸಕ ಮುನಿರತ್ನಗೆ ಮತ್ತೆ ಸಂಕಷ್ಟ ತಂದೊಡ್ಡಿದೆ। ಸಂಪುಟ ವಿಸ್ತರಣೆಯ ತರಾತುರಿಯಲ್ಲಿರುವ ಸಿಎಂ ಯಡಿಯೂರಪ್ಪಗೂ ಹೈಕೋರ್ಟ್ ಆದೇಶ ನುಂಗಲಾರದ ತುತ್ತಾಗಿದೆ। ಡಿಸೆಂಬರ್ 15ರ ಹೈಕೋರ್ಟ್ ಗಡುವಿಗಾಗಿ ಕಾಯಬೇಕೋ ಅದಕ್ಕೂ ಮೊದಲೇ ಮುನಿರತ್ನಗೆ ಸಚಿವ ಸ್ಥಾನ ನೀಡಬೇಕೋ ಅನ್ನೋ ಗೊಂದಲದಲ್ಲಿದ್ದಾರೆ ಸಿಎಂ ಯಡಿಯೂರಪ್ಪ। ಇತ್ತ ಮುನಿರತ್ನ ಅವರ ಸ್ಥಿತಿ ಮಾತ್ರ ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗಾಗಿದೆ। ರಾಜಕೀಯ ಹಾವು ಏಣಿ ಆಟದಲ್ಲಿ ಮುನಿರತ್ನರ ಭವಿಷ್ಯ ಏನಾಗಲಿದೆ ಅನ್ನೋದು ಡಿಸೆಂಬರ್ 15ರ ಬಳಿಕ ನಿರ್ಧಾರವಾಗಲಿದೆ। ಇದು ಮುನಿರತ್ನ ಪ್ರಕರಣದ ಸಂಪೂರ್ಣ ಮಾಹಿತಿ। ಈ ರೀತಿಯ ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ। ನಮಸ್ತೆ, ಕ್ಯಾಮ್ರಾಮನ್ ವೀರಣ್ಣ ಜೊತೆ ಸುನಿಲ್ ಹೆಗ್ರೋಳ್ಳಿ, ಬೆಂಗಳೂರು।